ಗಜಮುಖ ನಾನಿನ್ನ ಪಾದವ ನೆನವೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಪರಮ ಪವಿತ್ರ ದೇವ ದೇವರ ದೇವ ದೇವನಲ್ಲವೋ ಓ ದೇವ ದೇವರ ದೇವನಲ್ಲವೋ ದೇವ ದೇವರ ದೇವ ದೇವನಲ್ಲ ದಿನ 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 ದಿನ
ಕುಂಡಾಡಿ ಹಾಪೆನುತ ಸುರರು ಕುಂಡಾಡಿ ಹಾಪೆನುತ ಮರುತ ಜಾದು ನರನ್ನು ಮಗಳಿರಾರುವನಿನು ಶ್ರೀಹರಿಯ ಕಟಾಕ್ಷವೆಂದೆನುತ ಕೌರವರು ಪಾಂಡವರಲ್ಲಿ ಹುಟ್ಟಿರುವಂತಹ ದಾಯಾದಿ ಮತ್ಸರವೆನ್ನುವುದು 18 ದಿನಗಳವರೆಗೆ ನಡೆಯುತ್ತಿರುವಂತಹ ಯುದ್ಧದಲ್ಲಿ ಇಂದು 18ನೆಯ ದಿನದ ಯುದ್ಧ ಪ್ರಾರಂಭವಾಗಿದೆ. ಮಾವನಾಗಿರುವಂತಹ ಶಲ್ಯಭೂಪ ಸೇನಾಧಿಪತ್ಯವನ್ನು ವಹಿಸಿಕೊಂಡು ನಮ್ಮಲ್ಲಿ ಧುರಕ್ಕಾಗಿ ಒದಗಿ ಅವನೂ ವೃತ್ತಿಯನ್ನೈದಿದ್ದಾನೆ. ಇಂದಿಗೆ ನಮ್ಮ ಪಾಲಿಗೆ ಒದಗಿರುತ್ತಿರುವಂತಹ ಜಯದ ವಿಷಯಗಳನ್ನೆಲ್ಲ ಎಣಿಸುವುದಿದ್ರೆ ಅಂಬರದಲ್ಲಿ ಸುರರು ಸುಮವೃಷ್ಟಿಯನ್ನು ಗರಿಯುತ್ತಾ ಇದ್ದಾರೆ. ಉಳಿದಿರುತ್ತಿರುವಂತಹ ಕೌರವನೊಬ್ಬನಿಂದಾಗಿ ಈ ಭಾರತ ಯುದ್ಧ ಪೂರ್ಣ ಎನ್ನುವುದಾಗಬೇಕಾಗಿದೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ಕೌರವನು ಯಾವ ಕಡೆಗೆ ತೆರಳಿದ್ದಾನೆ ಎನ್ನುವಂತಹ ವಿಷಯ ನಮಗೆ ಅರಿವಿಲ್ಲದೆ ಹೋಯ್ತು. ಅವನೊಬ್ಬ ನಮಗೆ ದೊರೆಯಬೇಕು, ಅವನೊಬ್ಬನ ಹಣನ ನಾವು ಮಾಡಬೇಕು. ಆವಾಗ ಭಾರತ ಯುದ್ಧದಲ್ಲಿ ನಾವು ಜಯಶಾಲಿಗಳಾದ ಹಾಗೆ ಆಗ್ತದೆ. ಆದ್ದರಿಂದಾಗಿ ಅವನನ್ನು ಹುಡುಕುವಂತಹ ಕಾರ್ಯದಲ್ಲಿ ಮುಂದಾಗಿ ಶ್ರೀಕೃಷ್ಣನ ನಿರ್ದೇಶನದ ಪ್ರಕಾರವಾಗಿ ನಡೆಯಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯವಷ್ಟೇ. ಆದ ಕಾರಣ ಎಲ್ಲಿದ್ದಾನೆ ಎನ್ನುವ ಹಾಗೆ ತಿಳಿಯುವ ಹಸ್ತಿನಾವತಿಯವ ಸುಂದರ ಈ ದುರ್ಯೋಧನ ಧೀರವರನ್ನೆಲ್ಲ ಎನ್ನುವ ಕಾರಣಕ್ಕಾಗಿ ನನ್ನ ದೂರೀಕರಿಸಿ ಬಿಟ್ಟಿಯ. ಹಾಗಿಲ್ಲವಾದ್ರೆ ನನ್ನ ಕಣ್ಣುಗಳು ಏನನ್ನು ನೋಡುತ್ತಾ ಇದೆ, ನನ್ನ ಹೃದಯ ಏನನ್ನು ಅನುಭವಿಸುತ್ತಾ ಇದೆ? ಕುರುಕ್ಷೇತ್ರ ಪುಣ್ಯ ಕ್ಷಯಿಸಿ ಹೋಗುತ್ತಿರುವುದನ್ನು ನೋಡುತ್ತಾ ಇದ್ದೇನೆ, ನನ್ನ ಭಾಗ್ಯರವಿಯು ಅಸ್ತಂಗತನಾಗುತ್ತಿರುವುದನ್ನು ಅನುಭವಿಸುತ್ತಾ ಇದ್ದೇನೆ. ಭೀಷ್ಮಾಚಾರ್ಯರು ಸರಳ ಸೇನೆ ಇರುವುದನ್ನ, ದ್ರೋಣಾಚಾರ್ಯರು ಚಿತ್ರಹಿಂಸೆ ಗುರಿಯಾಗಿರುವುದನ್ನು ನೋಡಿದೆ. ಮಗನಾದಂಥ ಲಕ್ಷಣ, ಮಿತ್ರನಾದಂಥ ಕರ್ಣ, ಹೆಣವಾಗಿ ಉರುಳಿ ಹೋಗಿರುವಂತಹ ದುರ್ಯೋಗವನ್ನು ಅನುಭವಿಸಿದೆ. ದ್ವೇಷ ಅಸೂಯೆ ಮಾತ್ಸರ್ಯದ ಮಹಾಗ್ನಿಯಲ್ಲಿ ಹಸ್ತಿನಾವತಿಯ ಅರಮನೆ ಉರಿದು ಮಸಣವಾದದ್ದನ್ನ ಕಂಡೆ. ಇನ್ನೇನನ್ನು ನಾನು ನೋಡ್ಲಿಕ್ಕಿದೆ, ಇನ್ನೇನನ್ನು ನಾನು ಅನುಭವಿಸಲಿಕ್ಕಿದೆ? ಇದನ್ನೆಲ್ಲ ನೋಡುವ ನನ್ನ ಕಣ್ಣುಗಳು ಒಡೆದು ಹೋಗಬಾರದೆ, ಇದನ್ನೆಲ್ಲ ನನ್ನ ಅನುಭವಿಸುವ ಹೃದಯ ಸಿಡಿದು ಹೋಗಬಾರದೆ. ಯಾಕೆ ಹೀಗಾಯಿತು? ನನ್ನ 11 ಕ್ಷೋಹಿಣಿಯ ಸೈನ್ಯ ಪಾಂಡವರ 7 ಕ್ಷೋಹಿಣಿಯ ಸೈನ್ಯದಿಂದ ನಿಪತನಾವಸ್ಥೆಯನ್ನು ಗೊಂಡಿತ್ತು. ಹೇಗೆ, ಯಾಕೆ? ಹೌದು, ನಾನು ಪೂರ್ವದಲ್ಲಿ ಮಾಡಿದಂತಹ ಕುಕರ್ಮದ ದೆಸೆಯಿಂದಾಗಿ ಇಂಥ ದೌರ್ಭಾಗ್ಯದ ಕೈಫಲವನ್ನು ಉಣ್ಣುವಂತಾಯಿತು. ಅಲ್ಲ, ನೀಚರಾದಂಥ ಪಾಂಡವರ ಮೋಸ ವಂಚನೆಗೆ ಮರೆಯಾದಂಥ ನಾನು ಇಂಥ ಸೋಲಿನ ಸಾವಿನ ಸುಳಿಯಲ್ಲಿ ಸಿಕ್ಕಬೇಕಾದಂತಹ ಸಂದರ್ಭಕ್ಕೆ ಈಡಾದೆ. ಆದ ಕಾರಣ
ಯಾಕಾಗಿ ಯುದ್ಧ? ಯಾವ ಸುಖವನ್ನ ಸುರಿಯಲೆಂದು ಯುದ್ಧ? ಹನ್ನೊಂದ ಕ್ಷೋಹಿಣಿ ಸೈನ್ಯದಿಂದ ಪರಿವರ್ತನಾದ ಆ ಕಾಲದಲ್ಲಿ ನನ್ನ ಭಾಗಕ್ಕೆ ವಿಜಯ ಉಂಟಾಗಲಿಲ್ಲ. ಏಕಾಂಗಿಯಾಗಿ ಹೋರಾಟವನ್ನು ಮುಂದುವರಿಸಿದ್ರೆ ಜಯ ಲಭ್ಯವಾದೀತೆ. ಒಮ್ಮೆ ಜಯವಾಯಿತಾದರೂ ಬರಬಹುದಾ ಅಂತ ರಕ್ತಸಿಕ್ತವಾ ಅಂತ ಸಿಂಹಾಸನವನ್ನ ಯಾವ ಒಡನಾಡುಗಳೊಂದಿಗೆ ಆಳಲಿ ಅನುಭವಿಸಲಿ? ಕಾರಣ ಈ ಯುದ್ಧ ನನ್ನ ಭಾಗಕ್ಕೆ ಬರಿದೇ ಯುದ್ಧ. ಬೇಡ ಯುದ್ಧ, ಬೇಡ ಯುದ್ಧ, ಬೇಡ. Yeah.
ವಿಶಾಲವಾದಂತಹ ಈ ರಣಕ್ಷೇತ್ರದಲ್ಲಿ ಒಂದೇ ಸವನೆ ನಾನು ಓಡುತ್ತಾ ಇದ್ದೇನೆ. ಭೀಮ ನನ್ನ ಬೆನ್ನಟ್ಟಿಕೊಂಡು ಬರುತ್ತಾ ಇದ್ದಾನೆ. ಇಂದಿನ ಭೀಮನ ಒಂದೊಂದು ಕೂಗಿನಲ್ಲಿಯೂ ನನ್ನ ಭಾಗದ ಮರಣ ಮೃದಂಗ ಧ್ವನಿಯೋ ಎನ್ನುವಂತೆ ಭಾಸವಾಗುತ್ತಾ ಇದೆಯಲ್ಲ. ನನ್ನ ಸರ್ವತೋಮುಖ ಮೃತ್ಯುವಿನ ನೃತ್ಯವೇ ನಡೆದಂತೆ ಭಾಸವಾಗುತ್ತಾ ಇದೆಯಲ್ಲ. ಯಾಕೆ ಹೀಗೆ? ಒಂದು ಕಾಲದಲ್ಲಿ ಈ ಬರ್ಣನಾಡಿಸಿದ ಮಾತ್ರದಿಂದ ನೂರು ಭೀಮರನ್ನು ಕುಣಿಸುತ್ತಿದ್ದೆ, ಮಣಿಸುತ್ತಿದ್ದೆ, ಗಣಿಸುತ್ತಿದ್ದೆ. ನನ್ನ ಅಂದಿನ ಯಾವತ್ತು ಅದಮ್ಯ ಸಾಹಸ ಇಂದೆಲ್ಲಿ ಅಡಗಿ ಹೋಯಿತು, ಇಂದೆಲ್ಲಿ ಉಡುಗಿ ಹೋಯಿತು? ಯಾಕೆ ಹೀಗೆ? ಹೌದು, ಅಂದು ಸಾವಿರ ಸಾವಿರ ಭಟರಿಂದ ನಾನು ಪರಿವೃತನಾಗಿದ್ದೆ, ಇಂದು ಏಕಾಂಗಿ. ಕಾರಣ